ಎಸ್ ಇನ್ನ ಮುಂದಿನ ಸುದ್ದಿ ಚಿತ್ರದುರ್ಗದಲ್ಲಿ ಏನು ಕಲುಷಿತ ನೀರನ್ನು ಕುಡಿದು ಸಾಕಷ್ಟು ಜನ ಸಾವನ್ನಪ್ಪಿದ್ರು ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಸೊ ಕಾದರ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅನ್ನೋದೀಗ ರಿಪೋರ್ಟ್ ಆಗಿದೆ ಇದುವರೆಗೂ ಕೂಡ ಆರು ಮಂದಿ ಸಾವನ್ನ ಅಲ್ಲಿ ಸೊ ಇವತ್ತು ಕೂಡ ಇಬ್ಬರು ಮೃತಪಡೋ ಮೂಲಕ ಸಾವಿನ ಸಂಖ್ಯೆ ಆರಕ್ಕೆ ಏರಿಕೆ ಆಗಿದೆ ಚಿತ್ರದುರ್ಗದ ಹಟ್ಟಿಯ ಕಲುಷಿತ ನೀರು ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂದು ಕೂಡ ಇಬ್ಬರು ಮೃತಪಟ್ಟಿದ್ದು ಇದರಿಂದ ಸಾವಿನ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ರುದ್ರಪ್ಪ ಐವತ್ತು ವರ್ಷ ಮತ್ತು ಪಾರ್ವತಮ್ಮ ಅರವತ್ತು ವರ್ಷ ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಹಸುನಿಗಿದ್ದಾರೆ ಕಲುಷಿತ ನೀರು ಸೇವನೆಯಿಂದಾಗಿ ನೂರೈವತ್ತಕ್ಕೆ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮೃತಪಟ್ಟವರು ಸಂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ಈಗಾಗಲೇ ವರದಿಯಾಗಿದೆ ವಾಂತಿ ಬೇದಿ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗಿದ್ದು ಕಾಲ್ರ ಮಾದರಿಯ ಅಂಶ ಪತ್ತೆಯಾಗಿದೆ ವಾಂತಿ ಮತ್ತು ಬೇದಿ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದು ನೀರು ಕುಡಿಯಲು ಯೋಗ್ಯ ಅಲ್ಲ ಅಂತ ಈಗಾಗಲೇ ಚಿತ್ರದುರ್ಗ ಜಿಲ್ಲಾ ಸರ್ವೇಕ್ಷಣಾ ಘಟಕ ವರದಿಯನ್ನು ಉಲ್ಲೇಖ ಮಾಡಿದೆ ಪ್ರಕರಣ ಸಂಬಂಧ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬರೋದಕ್ಕೆ ಇನ್ನು ಬಾಕಿ ಇದೆ ನೋಡೋಣ ಏನಾಗುತ್ತೆ ಅಂತ ಇನ್ನು ನೀರು ಸರಬರಾಜು ಸಹಾಯಕ ಹಾಗೂ ಇಬ್ಬರು ಹೊರಗುತ್ತಿಗೆ ನೌಕರರನ್ನು ವಜಾ ಮಾಡಲಾಗಿದೆ ಚಿತ್ರದುರ್ಗ ನಗರ ಸಮೀಪದ ಕಾವಡಿ ಘಾಟಿಯಲ್ಲಿ ಏನು ಕಲುಷಿತ ನೀರು ಪ್ರಕರಣ ಆಗಿತ್ತು ಆರು ಜನ ಮೃತಪಟ್ಟಿದ್ದರು ಜೊತೆಗೆ ಸಾಕಷ್ಟು ಜನ ಅಸ್ವಸ್ಥರಾಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಇಂಜಿನಿಯರ್ಗಳನ್ನು ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಮೇಲೆ ಅಮಾನತುಗೊಳಿಸೋದಕ್ಕೆ ಶಿಫಾರಸನ್ನು ಕೂಡ ಮಾಡಲಾಗಿದ್ದು ಒಬ್ಬರು ನೀರು ಸರಬರಾಜು ಸಹಾಯಕರನ್ನು ಕೂಡ ಅಮಾನತು ಮಾಡಲಾಗಿದೆ ಹಾಗೂ ಇಬ್ಬರು ವರಮೂಲ ಆದ ಆಧಾರದ ಮೇಲೆ ಏನು ಸೇವೆ ಸಲ್ಲಿಸ್ತಾ ಇದ್ದರು ವಾಲ್ಟ್ ಮ್ಯಾನ್ಗಳನ್ನು ಅವರನ್ನು ಕೂಡ ಸೇವೆಯಿಂದ ತೆಗೆದುಹಾಕಲಾಗಿದೆ ಅಂತ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಕಳೆದ ಜುಲೈ ಮೂವತ್ತೊಂದು ಮಧ್ಯಾಹ್ನ ನಂತರ ದುರ್ಗದ ಹೊರವಲಯದ ಕಾವಾಡಿಗರ ಹಟ್ಟಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ನಿಂದ ನೀರು ಆಗ್ತಾ ಆಗ್ತಾಯಿದ್ದ ಪ್ರದೇಶದಲ್ಲಿ ಕೆಲವು ನಿವಾಸಿಗಳು ಅಸ್ವಸ್ಥರಾಗಿದ್ದರು ಮೇಲೆ ಚಿಕಿತ್ಸೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಕೆಲವೊಂದಿಷ್ಟು ಮಂದಿ ಸಾವನ್ನಪ್ಪಿದಂಥ ಉದಾ ಅವಕಾಶ ಸಿಗೋದು ಅಂದರೆ ಸಾವನ್ನಪ್ಪಿದ್ರು ವಿಚಾರಣೆ ಮಾಡಿ ಪ್ರಕರಣ ಗಂಭೀರತೆಯನ್ನು ನಡೆದಂತಹ ಜಿಲ್ಲಾಡಳಿತ ತನಿಖೆಯನ್ನು ಮಾಡಿದಾಗ ಜೊತೆಗೆ ಅಲ್ಲಿದ್ದಂಥ ಸುಮಾರು ನೂರಾಯಿರತ್ತಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆದವು ಈಗಾಗಲೇ ನೂರೈವತ್ತಕ್ಕೂ ಹೆಚ್ಚು ಮಂದಿ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದುವರೆಗೂ ಆರು ಮಂದಿ ಸಾವನ್ನಪ್ಪಿದ್ದಾರೆ ಇಡೀ ರಾಜ್ಯದಂತ ಈ ಪ್ರಕರಣ ಗಮನ ಸೆಳೆದಿದೆ ಸಾಕಷ್ಟು ಏನು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಕನಿಷ್ಠ ಕುಡಿಯೋ ನೀರಿನ ಒಂದು ಸೌಲಭ್ಯ ಕೊಡೋಕ್ಕಾಗಲ್ವ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಸರ್ಕಾರ ಆಗಲಿ ಕನಿಷ್ಠ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಅಂದರೆ ಇನ್ನೇನು ಸರ್ಕಾರ ಮಾಡ್ತೀರಾ ನೀವು ಅಂತ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವು ರಾಕೆಟ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ ಇನ್ನೂ ಕನಿಷ್ಠ ಕುಡಿಯೋ ನೀರು ಒಳ್ಳೆ ಕುಡಿಯೋ ನೀರು ಕೊಡ್ತಾ ಇಲ್ಲ ಅಂದರೆ ಇನ್ನೇನು ಟೆಕ್ನಾಲಜಿ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸ್ಥಳೀಯ ಅಧಿಕಾರಿಗಳು ಸರ್ಕಾರ ತಕ್ಷಣ ಎಲ್ಲ ಸಿ ಎಮ್ ಸಿದ್ದರಾಮಯ್ಯನ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಡೋಕ್ಕಾಗಲ್ಲ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇರುತ್ತೆ ಆ ಅಧಿಕಾರಿಗಳು ತಮ್ಮ ಕುಟ್ಟಂಥ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿದ್ರೆ ಈ ರೀತಿಯ ಅವಾಂತರಗಳು ಆಗಲ್ಲ ಹಾಗಾಗಿ ಇದಕ್ಕೆ ಅಧಿಕಾರಿಗಳನ್ನೇ ನೇರವಾಗಿ ಹೊಣೆಯನ್ನಾಗಿ ಮಾಡಬೇಕು ನೋಡೋಣ ಏನಾಗುತ್ತೆ ಅಂತ